ರಾಹುಲ್ ಮುಗುಳುನಗೆ, ಮೋದಿಯದ್ದು ಅಂತಿಮ ನಗೆ. ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಪ್ಯುಲಾರಿಟಿ ಅಂದ್ರೆ ಜನಪ್ರಿಯತೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಇದೇ ವೇಳೆ ರಾಹುಲ್ ಗಾಂಧಿ ಜನಪ್ರಿಯತೆ ಏರುಗತಿಯಲ್ಲಿ ಸಾಗಿದೆ ಅನ್ನೋದು ಎರಡನೇ ಹಂತದ ಲೋಕನೀತಿ CSDS ಎಬಿಪಿ ನ್ಯೂಸ್ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ 2018 ಬಹಿರಂಗವಾಗಿದೆ. ಮುಖ್ಯವಾಗಿ ಗುಜರಾತ್ ಚುನಾವಣೆ ನಂತರದ ದಿನಗಳಲ್ಲಿ ರಾಹುಲ್ ಗಾಂಧಿ ಅಲ್ಲಾದ ಬದಲಾವಣೆಯನ್ನ ಜನರು ಒಪ್ಪಿಕೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೂಕ್ತ ಪ್ರತಿಸ್ಪರ್ಧಿ ಅಂತ ಸಮೀಕ್ಷೆಯಲ್ಲಿ ಹೇಳಿದ್ದಾರೆ. 2018 ಜನವರಿ 7 ಜನವರಿ 20 ನಡುವೆ ಈ ಸಮೀಕ್ಷೆ ನಡೆಸಲಾಗಿದೆ. 19 ರಾಜ್ಯಗಳಲ್ಲಿ 175 ಲೋಕಸಭೆ ಕ್ಷೇತ್ರಗಳಲ್ಲಿ 700 ಮತಗಟ್ಟೆಗಳ 14,336 ಜನರಿಂದ ಮಾಹಿತಿ ಕಲೆ ಹಾಕಿ ಈ ಸಮೀಕ್ಷೆ ನಡೆಸಲಾಗಿದೆ. ಸದ್ಯಕ್ಕೆ ದೇಶಕ್ಕೆ ನರೇಂದ್ರ ಮೋದಿಯೇ ಕಿಂಗ್, ಆದ್ರೆ ದಿನದಿಂದ ದಿನಕ್ಕೆ ಅವರ ಪ್ರಭಾವ ಕುಸಿತಾ ಇದೆ. ಅದೇ ರಾಹುಲ್ ಗಾಂಧಿ ಜನಪ್ರಿಯತೆ ಏರುಗತಿಯಲ್ಲಿದೆ. 2017 ಮೇನಿಂದ 2018 ಜನವರಿ ಹೊತ್ತಿಗೆ ಮೋದಿ ಜನಪ್ರಿಯತೆ 44%-37% ಇಳಿಕೆಯಾಗಿದ್ರೆ ರಾಹುಲ್ ಗಾಂಧಿ ಜನಪ್ರಿಯತೆ 9%-20% ಏರಿಕೆಯಾಗಿದೆ. ಭಾರತದ ಉಳಿದೆಲ್ಲ ಭಾಗಗಳಲ್ಲಿ ರಾಹುಲ್ ಗಾಂಧಿಗಿಂತ ಮೋದಿಯೇ ಪ್ರಧಾನಿ ಸ್ಥಾನಕ್ಕೆ ಉತ್ತಮ ಅಂತ ಜನರು ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಕಾಂಗ್ರೆಸ್ ಅಧ್ಯಕ್ಷರು ಪ್ರಧಾನಿಯನ್ನ ಮೀರಿಸಿದ್ದಾರೆ. 2017 ದೇಶದಲ್ಲಿ ಮೋದಿ ಜನಪ್ರಿಯತೆ ಉತ್ತುಂಗಕ್ಕೆ ಏರಿತ್ತು, ಆದ್ರೆ ಈಗ ಕುಸಿತ ಕಂಡು 2014 ಸ್ಥಿತಿಯನ್ನ ತಲುಪಿದೆ. ಆದ್ರೆ ಗಮನಿಸಬೇಕಾದ ಅಂಶ ಅಂದ್ರೆ ಅದಕ್ಕಿಂತ ಕೆಳಕ್ಕೆ ಮೋದಿ ಜನಪ್ರಿಯತೆ ಇಳಿದಿಲ್ಲ. ಇನ್ನು 2014 14%-14% ಜನರು ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕು ಅಂತ ಬಯಸಿದ್ರು. ಆದ್ರೆ 2017 ಮೇನಲ್ಲಿ ಈ ಸಂಖ್ಯೆ 9%-ಕ್ಕೆ ಇಳಿಕೆಯಾಗಿತ್ತು. ಆದ್ರೆ ಇದೀಗ ಮತ್ತೆ ಏರಿಕೆಯಾಗಿ 20% ಜನರು ರಾಹುಲ್ ಪ್ರಧಾನಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗ್ ನೋಡಕ್ ಹೋದ್ರೆ ರಾಹುಲ್ ಗಾಂಧಿಯ ಜನಪ್ರಿಯತೆ ಎಂದೂ ಈ ಮಟ್ಟಕ್ಕಿರಲಿಲ್ಲ. ಕಳೆದ 9 ಇದೇ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಜನಪ್ರಿಯತೆ 20% ಮುಟ್ಟಿದೆ. 2011 ಒಂದ್ಸರಿ ರಾಹುಲ್ ಪ್ರಧಾನಿ ಆಗ್ಬೇಕು ಅಂತ 19% ಜನ ಬಯಸಿದ್ರು. ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರಿಗೆ ಎಷ್ಟ್ರ ಮಟ್ಟಿಗೆ ಪೈಪೋಟಿ ಕೊಡಬಲ್ಲರು ಅನ್ನೋ ವಿಚಾರದಲ್ಲಿ ಕೇಳಿದ ಪ್ರಶ್ನೆಗೆ ಸಿಕ್ಕಿದ ಉತ್ತರಗಳು ತುಂಬಾನೇ ಕುತೂಹಲಕರವಾಗಿತ್ತು. ರಾಹುಲ್ ಪ್ರಧಾನಿ ಸ್ಥಾನಕ್ಕೆ ಉತ್ತಮ ಸ್ಪರ್ಧಿ ಅಂತ 48% ಜನರು ಹೇಳಿದ್ದಾರೆ. ಆದ್ರೆ ಸ್ಪರ್ಧಿ ಅಲ್ಲ ಅಂತ ಕೂಡ 39% ಜನರು ಹೇಳಿರೋದು ಗಮನಾರ್ಹ. ಇನ್ನು ರಾಹುಲ್ ಗಾಂಧಿ ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧಿಸುವ ಬಗ್ಗೆ ಬಿಜೆಪಿ ಮತ್ತೆ ಬಿಜೆಪಿ ಪರ ಮತದಾರರಲ್ಲದೆ ಉಳಿದವರಿಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇತರ ಮತದಾರರು ರಾಹುಲ್ ಗಾಂಧಿಯನ್ನ ಸಪೋರ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮೋದಿ ಪಾಪ್ಯುಲಾರಿಟಿ ದಿನೇ ದಿನಕ್ಕೆ ಕಡಿಮೆ ಆಗ್ತಾ ಇದೆ, ರಾಹುಲ್ ಪಾಪ್ಯುಲಾರಿಟಿ ದಿನೇ ದಿನಕ್ಕೆ ಜಾಸ್ತಿ ಆಗ್ತಿದೆ. ನಿಮ್ಮ ಕಮೆಂಟ್ಸ್ ಏನು ಅನ್ನೋದನ್ನ ಮಿಸ್ ಮಾಡದೆ ನಮಗ್ ತಿಳಿಸಿ.